ಏ ಸಾವಿತ್ರಿ, ದಿನಾಲು ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಬುತ್ತಿ ಇಟ್ಟುಕೊಂಡು ಬರ. ಈ ದಿವಸ ಮಾತ್ರ ನಿನ್ನ ಗಂಡನಿಗಾಗಿ ಮೀಸಲಾಗಿರೋ ಬುತ್ತಿನ ಈ ಶ್ರೀಕಾಂತ್ ಗೌಡ ಬಿಚ್ಚಿ ತಿನ್ನಾಕಬೇಕು. ಬೇಟೆ ಸಿಗ್ಬೇಕಾದ್ರೆ ಬೇಟೆಗಾರ ಕಾಯಿಲೆ ಬೇಕಲ್ವಾ? ಬಾ ಸಾವಿತ್ರಿ ಬಾ, ಐ ಆಮ್ ವೆಟ್. ಮತ್ತೇನು ಸಾವಿತ್ರಿ, ಗಂಡಿಗೆ ಊಟ ತಗೊಂಡ್ ಹೊಂಟದಿ ಅಂತ ಕನ್ಸಾಕತ್ತೈತಿ? ಹೌದ್ರಿ ಗೌಡ, ಹೊಲ್ದಾಗ ಕೆಲ್ಸ ಮಾಡಿ ನನ್ನ ಗಂಡ ಹಸ್ಕೊಂಡಿರ್ತಾನಂತ ಹೇಳಿ ಅವರಿಗೆ ಬುತ್ತಿ ತಗೊಂಡು ಹೊಟ್ಟಿನಿ. ನೀವು ಸ್ವಲ್ಪ ದಾರಿ ಬಿಡ್ತೀರೇನ್ರಿ? ದಾರಿ ಬಿಟ್ಟು ಹಂಗಿದ್ರೆ ನಿಲ್ಸೋ ಕೆಲ್ಸ ಏನಿತ್ತು ಸಾವಿತ್ರಿ? ಮತ್ತ ಹಾಗೆ ಹಿಡ್ದು ಹೊಂಟಕ್ಕಿನ ನನ್ನ ಯಾಕೆ ತಡೆದಿಲ್ಲಿಸಿದ್ರಿ? ಇಬ್ಬರು ಕೂಡಿಸಿ ಅಂಡ್ಯಾಳ ಆಡೋದಿತ್ತು. ಬಡವ್ರ ಮನೆ ಊಟ ಅಂದ್ರೆ ಬಹಳ ರುಚಿ ಇರ್ತದೆ ಅಂತ ಕೇಳಲ್ಪಟ್ಟೆ, ಅದಕ್ಕ ಈ ಬುತ್ತಿ ನನಗೆ ಸಿಗತೇನೋ ಅಂತ ಕೇಳಿದೆ. ಗೌಡ್ರ ಹೊಟ್ಟಿ ಬಾಳ ಹಸ್ತೈತಿ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ? ನಾನು ಮನೆಯಿಂದ ಬರೋ ಮುಂದ ಒಂದು 4 ರೊಟ್ಟಿನ ಹೆಚ್ಚಾ ತಿನ್ನ ಕಟ್ಕೊಂಡ್ ಬಂದ ನಡ್ರಿ ನಮ್ಮ ಹೊಲಕ್ಕ. ಅಲ್ಲಿ ನನ್ನ ಗಂಡ ನೀವು ಎದ್ರ ಬದ್ರ ಕುಂತ ಊಟ ಮಾಡಿದ್ರಂತ. ಇಬ್ರು ಕುಡಿಸಿ ಒಂದು ಬುತ್ತಿ ಗಂಟು ಬಿಚ್ಚಿ ಅದು ಎದ್ರ ಬದ್ರ ಕುಂತನ್ನೋದು ನಮ್ಮ ಪದ್ಧತಿ ಅಲ್ಲ. ಕದ್ದು ಮುಚ್ಚಿನ ತಿನ್ಲಿ, ಇಷ್ಟ ಪಟ್ಟಣ ತಿನ್ಲಿ, ಒಂದು ಬುತ್ತಿ ಒಬ್ಬ ತಿನ್ನವನ. ಗೌಡ್ರ ನನ್ನ ಗಂಡ ತಿಂದು ಉಳಿದ್ರ ಅದ ರೊಟ್ಟಿನ ನಮ್ಮ ಹೊಲದಾಗ ಒಂದು ನಾಯಿ ಐತ್ರಿ, ಅದಕ್ ಹಾಕ್ಬೇಕು ಅಂತ ಮಾಡೀನಿ. ಹೆಂಗೋ ನೀವು ದಾರಿ ಒಳಗ ಬೆಟ್ಟಿಯಾಗಿ ಹೊಟ್ಟಿ ಬ್ಯಾರಿ ಹಸದೈತಿ ಅನ್ನ ಕತ್ತೀರಿ. ಏನೋ ಹೋಗ್ಲಿ ಪಾಪ, ಊಟಕ್ಕೆ ಬಡಿಸ್ಬೇಕು ಅಂತ ಮಾಡೀನಿ. ಆದ್ರ ಈ ಬುತ್ತಿ ತಿನ್ನೋ ಅದೃಷ್ಟ ನಿಮಗಿಲ್ಲ ಅಂತೀನಿ. ಅಂದ್ರ ನಾ ನಾಯನ? ನಾ ಹಂಗಂದ್ರಿ ಗೌಡ್ರ, ಗೊತ್ತಕ್ಕ ನಾಯನ್ ಅಟ್ಟೆ ಪೆಕರ್ ಸುಳಿ ಮಗ ಎಲ್ಲಿ ತಿಳಿತೈತೆ? ಏ ಸಾವಿತ್ರಿ, ಬುತ್ತಿ ಅಂದ್ರ ಕೈಯಾಗ ಹಿಡಿದ್ರು ಅನ್ನದ ಬುತ್ತಿ ಅಲ್ಲ, ಮೈ ತುಂಬಿಕೊಂಡು ನಿಂತಿರೋ ಈ ನಿನ್ನ ಶೀಲದ ಬುತ್ತಿ. ನಾಲ್ಗಿನ ಹೆಣತದಾಗಿಟ್ಕೊಂಡು ಮಾತಾಡ, ಎಲವಿಲ್ಲದ ನಾಲ್ಗೆ ಅಂತ ಅಡ್ಡ ದಿಟ್ಟಿ ಹರಿದಾಡಕ್ ಬಿಟ್ಟಿ ನಿನ್ನ ನಾಲ್ಗಿನ ಕಡ್ದು ಹಾಕೇನ? ಈ ಹಾದಿ ಒಳಗ ನನ್ನ ತಡೆದು ಸುತ್ತಿ ನನ್ನ ಗಂಡ ಮೈದನವ್ರಿಗೆ ಏನಾರ ಗೊತ್ತಾದ್ರ ಕೆಡಿವಿ ನಿನ್ನ ಬಾಯ್ ಒಳಗ ಮೊಡಕಾರನ ತುರುಕ್ತಾರ. ಬಲು ಜೋಕಿ ಕಂಡಿದೀನಿ, ಮಾತೆತ್ತಿದ್ರೆ ಸಾಕು. ಗಂಡ ಮೈದ್ನ, ಗಂಡ ಮೈದ್ನ, ಗಂಡ ಮೈದ್ನ, ಏನ್ ಊರಾಗ ನಿನ್ನ ಗಂಡ ನಿನ್ನ ಮೈದ್ನ ಅಟ್ಟ ತೋಟ ಕಂಡ್ಸರನ ನಾವೆಲ್ಲ ಏನ? ಪಪ್ಪ ಅವನು ಗಂಡಸ ಅಂತ ಹುಡ್ಸ್ಯಾರ, ಆಮೇಲೆ ಗಂಡಸ್ತನ ಅಂದ್ರೆ ಏನಿರ್ತೈತೆ ಅಂತ ನಾವು ಸ್ವಲ್ಪ ತೋರಿಸ್ಬೇಕಲ್ಲ. ಏ ಸಾವಿತ್ರಿ, ಆ ಬಡ ಬಿಕಾರ ಜೊತೆ ಯಾವ ಸುಖ ಕಾಂತೀಯ? ಐದೈದು ನಿಮಿಷ ಸಹಕರಿಸಿ ನೋಡು, ಮಾಡಿ ಮನೆ ತಂದಿನ ಪಾದಕ್ಕಿಡ್ತೀನಿ. ಐದೈದು ನಿಮಿಷ ಸಹಕರಿಸಿದ್ರ ಮಾಡಿ ಮನೆ ತಂದು ನನ್ನ ಪಾದಕ್ಕಿಡ್ತೀನಿ? ಗೌಡ್ರ ಈ ಮಾತು ಮೊದಲ ಹೇಳ್ಬಾರ್ದಿತ್ತೇನ್ರಿ? ಇಷ್ಟೊತ್ತ ನನ್ನ ಆಯಾ ಗಂಟ್ಲ ಹರ್ಕೋತಿದ್ನಿ, ಹೋಗ್ಲಿ ಬಿಡ್ರಿ. ಮತ್ತೇನ್ ಕೊಡ್ತೀರಿ? ಏನೊಂದ್ 10-15 ಎಕರೆ ಹೊಲ ಹಸ್ತನು. ಮತ್ರಿ ಇವನು ಬುಡಕ ಕೈ ಹಾಕೋ ಕಾಣಿಸ್ತಾಳ ಬಾಯ್. ನಾವ್ ಹಂಗರಿ ಮೊದಲ ಕೈ ಹಚ್ಚಂಗಿಲ್ಲ, ಹಚ್ಚಿದೀವು ಒಮ್ಮೆ ನಾವಾರ ಜಳ ಜಳ ಆಗಿರ್ಬೇಕು, ಇಲ್ಲ ನೀವಾರ ಜಳ ಜಳ ಆಗಿರ್ಬೇಕು. ಅಲ್ಲ ನೀನ ನನ್ನ ಕೆಕ್ಕಿ ಅಂದ್ಮೇಲೆ ಅಲ್ಲೇನೈತಿ? ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನ್ ಬೇಕು ಕೇಳು, ಎಲ್ಲ ಕೊಡ್ತೀನಿ. ನಂದೆಲ್ಲ ನಿಂದ, ನಿಂದೆಲ್ಲ ನಂದ. ಇಷ್ಟೊತ್ತ ನೀ ಏನ್ ಹೇಳ್ದಲ್ಲ, ಈ ನಿನ್ನ ಹಣ ಆಸ್ತಿ ಐಶ್ವರ್ಯ ಮಹಡಿ ಮಡಿ ಇದೆಲ್ಲ ನನ್ನ ಗಂಡ ರೈತ ಮೆಟ್ಟು ಹಾಕು ಚಪ್ಪಲಿಯ ಸಮಾನ. ನೋಡಲ್ವೋ ನನ್ನಂತ 10 ಹೆಣ್ಣುಗಳು ಬಂದ್ರು ಒಂದೇ ಒಂದು ರಾತ್ರಿ ಒಳಗ ಸ್ವರ್ಗ ತುಕ ತೋರ್ಸೋ ಗಂಡಸ್ತನ ನನ್ನ ಗಂಡನ ತೋಳ ತೆಕ್ಕಿ ಒಳಗೈತಿ. ಅಷ್ಟಕ್ಕೂ ನನ್ನ ಗಂಡನ ಗಂಡಸ್ತನದ ಮ್ಯಾಲ ನಿನಗಣ ಮಾಡಿದ್ರ ಮನೆ ಆಗದಲ್ಲ. ಆ ನಿನ್ನ ಮುದ್ದಿನ ತಂಗಿ ಶಿಲ್ಪಿ ಅಕ್ಕಿನ ತಂದ ಒಂದ ಒಂದು ರಾತ್ರಿ ನನ್ನ ಗಂಡನ ಹತ್ತೆ ಅಕ್ಕಿ ಬಂದ ಹೇಳ್ತಾಳ ನನ್ನ ಗಂಡನ ಗಂಡಸ್ತನ ಹೆಂಗಿತ್ತು ಅಂತ. ಅಪ್ಪ ಮಾತಾಡ್ಬಾರ್ದ್ರಿ ಹಂಗೆಲ್ಲ, ಬ್ಯಾರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗೆ? ಮಾತಾಡಿ ನೋಡ ಮೆಟ್ಟ ಹರಿತಾವ.
ಏ ಸಾವಿತ್ರಿ, ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು, ಅದು ನನ್ನ ತಪ್ಪು. ಹಂಗ ನೀ ನನ್ನ ತಂಗಿ ಬಗ್ಗೆ ಮಾತಾಡಬಾರ್ದು, ತಪ್ಪ. ಇಲ್ಲಿ ಒಟ್ಟ ಮನ್ಯಾನವ್ರು ಉತ್ಸಾಹರಿನ ಬೇಡ. ಇಲ್ಲೇನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ, ಇಬ್ಬರಿಗೆ ಬೆಳ್ಳಿ. ಕಬಡ್ಡಿ ಆಡಕ್ ಬರ್ತೈತೆನ? ಕಬಡ್ಡಿ ಗೌಡ, ಈ ಚಿಕ್ಕಾಲ್ ಗುಂಡಿ ಊರಾಗ ಹುಟ್ಟಿದ ಜವಾರಿ ಹೆಣ್ಣ ಅದನ್ಲೇನಾಡು, ಈ ಮಣ್ಣಿನಾಗ ಹುಟ್ಟಿದ ಪ್ರತಿಯೊಂದು ಹೆಣ್ಣಿನ ತೋಳಬಲ್ದಾಗ ಒಣಕಿ ಓಬಾವಣ ತಾಕ ತಡಗಾಯ್ತಿ. ಹೋಯ್ ಗೌಡಪ್ಪ, ಕಬಡ್ಡಿ ಅಷ್ಟ ಅಲ್ಲ, ಕುಸ್ತಿನೂ ಆಡ್ತನ, ಖೋಖೋನು ಆಡ್ತನ್ರಿ. ಪ್ರಸಂಗ ಪಿತ್ರ ಚಿನಿ ಪಣಿನೂ ಆಡ್ತನ, ಚಿನಿ ಎತ್ತಿ ಪಣಿ ಹೊಡ್ತಾ ಹೊಡ್ದ್ರ ಸಿಗಬಾರ್ದ ಜಾಗದಾಗ ಸಿಕ್ಕೊಂಡ್ ಒದ್ದಾಡಿ. ಲೇ ನಿಮ್ಮ ಅವ್ವನ ಗೌಡ್ಯ, ನಾನು ಬಂದಾಗಿಂದ ನೋಡಾಕತ್ತೇನಿ, ನಿನ್ನ ತಿಂಡಿನ ಬಾಳಿದ್ದಂಗೈತಿ, ಬಾರ್ಲೇ ನಿನ್ನ ಹಿರಿದವಳ. ಏ ಸಾವಿತ್ರಿ, ಬಾಳ ಹುರುಪೆದ್ರ ನಾ ಎತ್ತಬಹುದು, ಆದ್ರ ನೀ ಎತ್ತಿದ್ರ ಅಷ್ಟು ಚಂದ ಅನ್ನಂಗಿಲ್ಲ. ಜಡೆಗ ಮಲ್ಲಿಗೆ ಮುಡಿದು ಮುಸುರೆ ತಿಕ್ಕ ಹೆಣ್ಣು ನೀನು, ನಿನಗ ಇಷ್ಟು ಸಕ್ಕರೆ ಬೇಕಾದ್ರ ತೊಡೆ ತಟ್ಟಿ ಮೀಸೇತಿರುವ ಗಂಡ್ಸು ಕಣೆ ನಾನು, ನನ್ಗೆ ಅಷ್ಟಿರ್ಬೇಡ. ಏನು ಒಂಟಿ ಹೆಣ್ಣು ಸಿಕ್ಕಿದ್ಯ ಅಂತ ಬಾಯಿ ಬಿಟ್ಟು ಕೇಳಿದೆ? ಬರೋ ಮರ್ಜಿ ನಿನಗಿಲ್ಲ, ಬಿಡೋ ಮರ್ಜಿ ನನಗೂ ಇಲ್ಲ. ಇಷ್ಟಪಟ್ಟು ಓಡ್ಸೋ ಕುದುರಿಗಿಂತ ಕಷ್ಟಪಟ್ಟು ಓಡ್ಸೋ ಕುದುರಿ ಇದ್ರ ಬಾಳ ಮಜಾ ಬರ್ತೈತಂತ. ಕುದುರಿ ಒಲ್ವಲ್ ಅಂತಿರ್ಬೇಕ, ಓಡ್ಸೋ ಸಾರಥಿ ಓಡಿಸ್ತೀನಿ ಅನ್ನೋ ಹೊಮ್ಮಸನೇ ಆಗಿರ್ಬೇಕು. ಒಮ್ಮೆ ಹತ್ತು ಬಾರ ಹತ್ತಿ ಚಾಟಿ ತೊಗೊಂಡು ಬಿಸಿದ ಕುದುರಿ ಬಾ, ಕಬಡ್ಡಿನೂ ಕಲಿಸ್ಕೊಡ್ತೀನಿ, ಕುಸ್ತಿನೂ ಕಲಿಸ್ಕೊಡ್ತೀನಿ, ಚೀನಿ ಪನಿ ಕಲಿಸೋದ್ರಾಗಂತೂ ಎತ್ತಿದ್ದಕ್ಕೆ. ಏ ಸಭೆ, ಈ ಗೌಡನ ಹೊಡೆದಕ್ಕೆ ಸಿಕ್ಕ ತಲೆಯಾಗಿನ ಹೂವ ಎಲ್ಲ ಉದುರಿ ಬಾರ ದಾರ ಅಷ್ಟ ಉಳಿದಿರಬೇಕು. ನನಗೆ ಸಮಸ್ಯೆ ಬಂದಿರ್ತೀರಿ ನೀವು, ಬೆಳಿಗ್ಗೆ 5 ಗಂಟೆಗೆ ಹೊಸ ಇರ್ಬೇಕು, ಹಾಕೊಂಡು ಮೀಟಿಂಗ್ ಹೋಗ್ಕೊಂಡತ್ ಬಂದು ಇಲ್ಲಿ ಫಿಟ್ಟಿಂಗ್ ಇಟ್ಕೊಂಡು ಕೂತಿರಲ್ಲ, ಗೊತ್ತಾಗೈತೆ ನನಗೆ. ಅದು ಬರೀ ಊರಾಗ ಹಿರಿಯರ ಕಾಲ ತೊಗೊಂಡು ನಿಮ್ಗೆ ಗೌಡಪೇಲಿ ಅಂತ ಕರ್ಕೊಂಬರೋಗತ್ತೆ, ನನಗೆ ಬೆನ್ ಹೈತಿದಾರ ಇಲ್ಲಿ ಹೋಗಲಿ ಹಂಚಕಾದಾಯ್ತು ಹೋಗೋದು ಆಸೆ ಬರ್ರಿ, ಭಾಳ ಹಂಚಕಾದ ಆಸೆ ಬಿಟ್ರೆ ನಾಟ್ ನಡ್ಬಾರ್ಕ ಸೀಳ್ರ ನಾನ್ ಸೀಳ್ತೈತೆ ಹೋಗ್ಲಿ ಬರ್ರಿ. ಯಾಕ್ರಿ ಇಂಥ ಚಿಲ್ಲರ್ ಬುದ್ಧಿ ನಮ್ಗೆ ಹಾಕ್ಬೇಕಿದ ಬರೇ, ಈಗ 4 ಮಂದಿಯಾಗಟ್ ಬಂದು ಬೆಳಿಗ್ಗೆ ಉಂಗ್ರ ಹಾಕ್ರಿ. ಆಫರ್ ಹೆಂಗ್ ಬರ್ತಾ ಹೇಳಕ್ ಬರಂಗಿಲ್ಲ, ತಗೋ ಒಂದ್ 5 ನಿಮಿಷ ಬಿಟ್ಟು ನೀವ ಒಂದ್ 5 ನಿಮಿಷ ಬಿಟ್ಟು ಬರೋದ್ರೆ ನಮ್ದು ಕೆಬ್ಬು ಅಂತೈತನ್ರಿ. ಬರ್ರೇ ಬರ್ರಿ, ನೀವು ಮನಸ್ಸು ಮಾಡ್ರಿ, ಬೇರೆ ದೇಶ ವಿಮಾನದ ತರ್ನ್ ಬರ್ರಿ. ಗೌರಿಯ ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರ ಇದ್ರ 10 ಪಟ್ಟು ತರ್ತೀನಿ, ಆದ್ರೆ ನನಗೆ ಇದ್ದ ಬೇಕು. ಆಕಿ ಗಾಂಡ ಗೊತ್ತಾತ್ರ ಹಿಡ್ಕೊಂಡು ಗುಮ್ಮತಾನ ಗುಮ್ಮಿರ ಗುಮ್ಮುವ ಲೆಕ್ಕರ ನನಗಿದ್ದ. ಮತ್ ನೀ ಇಟ್ಟು ಬರ್ಗೆಟ್ಟದನು ನನಗಾರ ಏನು ಗೊತ್ತ, ಹೊಟ್ಟೆ ಅದ ಬೇಕನ್ರಿ. ಒಂದು ಕೆಲಸ ಮಾಡ್ರಿ ನೀವು, ಅಲ್ಲಿ ಹೊಲ ದನದ ಮನೆ ಐತಿರ್ಲ ಅಲ್ಲಿ ಅಡಗೋಳು ಸರಿಸಿ ಅಡಗೋ ಕಾಲ ಕುಂದಿರಿ, ಕರ್ಕೊಂಬರ್ತೀನಿ ಊರ್ನ. ಏ ಅದಕ್ಕೆ ಅನ್ಸ ಬಂದ್ರಿ, ಹೊತ್ತು ಬಂದ್ರೆ ಕತ್ತಿ ಕಾಲು ಹಿಡಿ ಅಂದ್ರೆ ಜಾಗ ಇಲ್ಲ, ಅಲ್ಲೇ ಅಡಗೋ ಸರ್ಸ್ ಕುಂದಿರಿ, ಕರ್ಕೊಂಬರ್ತೀನಿ ಊರ್ನ. ಕರ್ಕೊಂಡ್ಬರ್ತೀನಿ. ಹ್ಞೂ ಗೌರಿಯ, ಈ ಆಡುಕಳಿಗೆ ತಂದು ನಮ್ಮ ದಡ್ಡ್ಯಾಗ ಕಟ್ಟಲಿಲ್ಲ ಅಂದ್ರೆ ನನ್ನ ಕೈಯಾಗ ಸಿಕ್ಕ ನೀ ಕಟ್ತಿ. ಅಕಸ್ಮಾತ್ ಇದನ್ನ ತಂದು ಅಲ್ಲಿ ಕಟ್ಟಿನ ಅಂದ್ರೆ ನನ್ನ ಕೈಯಾಗ ಸಿಕ್ಕ ಅಲ್ಲೇನ್ ನೋಡ್ತಿ ಇಲ್ಲಿ ನೋಡ, ನಾವಲ್ಲಿ ಬಾಳ ಮೂಗು ಮುರಿಬೇಡ, ಮುಗುಬಟ್ಟು ಬಿಚ್ಚಿ ಕೆಳಗ್ ಬಿದ್ದಿತ್ತು, ಮತ್ತೆ ನಾನು ಹುಡಿ ಕೊಡ್ದಾದಿತ್ತು ಅಂತ. ಏನ ಟೈಮ್ ಚಲೋ ಐತಿ, ಇವತ್ತು ಗೌರಿಯ ಬಂದಾನೆ, ಇರ್ಲಿಲ್ಲ ಅಂದ್ರೆ ಗಿಂಡಿ ಕಣಲ್ಲ ಇನ್ನೊಮ್ಮೆ ಸಿಗ ನೋಡಕ್ಕೆ ಕಣಿಸ್ತಾನೆ. ಏನ್ ಅನಿಸ್ತೀರಿ?
ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡ್ದೆ, ನಿನಗೆ ತುಂಬಾ ಧನ್ಯವಾದನಪ್ಪ. ಹಾಗೇನಿಲ್ಲಮ್ಮ, ಪ್ರತಿಯೊಂದು ಮನುಷ್ಯ ಮಾಡುವ ಕರ್ತವ್ಯ ಇದು ಅಷ್ಟೇ ಅಲ್ಲಮ್ಮ. ಅದು ಅಲ್ಲದೆ ಬಂದಕ್ಷಣ ಬಾಯಿ ತುಂಬ ನನಗೆ ತಮ್ಮ ಎಂದು ಕರೆದಿಲ್ಲ, ಅಷ್ಟೇ ಸಾಕು. ಯಾವ ವಿಷಯ ಯಾರ ಮುಂದೆ ಹೇಳಬಾರ್ದಂತ ಬಚ್ಚಿಟ್ಟಿದ್ಯೋ ಅದೇ ವಿಷಯ ಇವತ್ತು ನಿನ್ನ ಮುಂದೆ ಹೇಳಬೇಕಂತ ಇಚ್ಛೆ ಆಗಿದೆಯಾ? ಖಂಡಿತ ಹೇಳ್ತೀನಮ್ಮ. 25 ವರ್ಷದ ಹಿಂದೆ ನೀನು ತಿಳಿದುಕೊಂಡ ಹಾಗೆ, ಸಮಾಜ ತಿಳಿದುಕೊಂಡ ಹಾಗೆ ನಾನೊಬ್ಬ ಜೀತದ ಹಾಳಾಗಿ ದುಡ್ತಾ ಇದ್ದೇನೆ ನಿಜ. ಆದ್ರೆ 25 ವರ್ಷದ ಹಿಂದೆ ನನ್ನ ತಂದೆ ತಾಯಿಯನ್ನು ಕೊಂದು ಹಾಕಿದ ಪಾಪಿಯ ಮೈ ಅಷ್ಟೇ ಅಲ್ಲ, ಅದನ್ನು ಕೇಳಲು ಶ್ರೀಕಾಂತ್ ಗೌಡನ ಮನೆಗೆ ನನ್ನ ಅಕ್ಕ ಹೋದಾಗ ನನ್ನ ಅಕ್ಕನ ಕೂಡ ಸೀಲಹರಣ ಮಾಡಿ ಕೊಂದು ಹಾಕಿದ ಕಟುಕ ನಮ್ಮ. ಹೌದಮ್ಮ, ಅವತ್ತು ನಾನು ಚಿಕ್ಕವನಿದ್ದೆ. ಆವತ್ತೇ ಗ್ರಾಮವನ್ನು ಬಿಟ್ಟು ದೂರ ಹೊರಟೋದಮ್ಮ, ದೂರ ಹೊರಟೋದೆ. ಮತ್ತೆ ಗ್ರಾಮಕ್ಕೆ ಬಂದ ಮೇಲೆ ಗೊರತಾಯ್ತು ಶ್ರೀಕಾಂತ ಗೌಡನ ಮನೆ ಇದೆ ಎಂದು. ಸತ್ತ ಹೋದ ನನ್ನ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಹೇಗಾದ್ರೂ ಮಾಡಿ ಶ್ರೀಕಾಂತ್ ಗೌಡನ ಕೊಲೆ ಮಾಡಬೇಕಂತ ಮತ್ತೆ ಅವನ ಮನೆಗೆ ಬಂದೆ. ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ. ತುತ್ತ ಕುಳಿಗಾಗಿ, ಗೇನ ಬಟ್ಟಿಗಾಗಿ ಶ್ರೀಕಾಂತ ಗೌಡನ ಮನೆಯಲ್ಲಿ ಜೀತದ ಹಾಳಾಗಿ ದುಡ್ತಾ ಇದ್ದೀನಮ್ಮ. ಹೋಗಲಿ ಬಿಡಮ್ಮ, ನನ್ನ ಹೊಟ್ಟೆ ಸಂಕಟಕ್ಕೋಸ್ಕರ ನಿನ್ನ ಮುಂದೆ ಏನೇನು ಹೇಳ್ತಾ ಇದ್ದೀನಿ ತಾಯಿ. ಈ ವಿಷಯ ನನ್ನ ನಿನ್ನೆ ಬಿಟ್ಟು ಮತ್ತಾರಿಗೂ ಗೊತ್ತಿಲ್ಲಮ್ಮ. ಯಾರಿಗೂ ಗೊತ್ತಾಗೋದು ಬೇಡ, ನೀನು ಯಾರಿಗೂ ಹೇಳಲ್ಲ ಅಂತ ನನಗೆ ಮಾತು. ಈ ವಿಷಯವನ್ನ ನಾನು ಯಾರಿಗೂ ಹೇಳುತ್ತಿಲ್ಲ. ಏನೇ ಆಗ್ಲಿ, ಆ ಗೌಡ ಗೋಮುಖ ವ್ಯಾಪಾರಿ, ಅವನ ಮನೆಯಲ್ಲಿ ಇರ್ಬೇಕಾದ್ರೆ ನೀನ್ ಸ್ವಲ್ಪ ಚೋಪಾಡ್ತಿರುತ್ತಪ್ಪ. ಸರಿ ಅಮ್ಮ, ಪ್ರತಿಯೊಂದು ಮನುಷ್ಯನಿಗೆ ಕಾಲಾವಕಾಶ ಅಂತ ಇರುತ್ತದೆ. ನೋಡು, ಸಮಯ ಬಂದಾಗ ಆ ವಿಷಯ ಖಂಡಿತ ನಾನು ನಿನ್ಗೆ ಹೇಳ್ತೀನಿ. ನಾನು ನಿಮ್ಮ ತೋಟದ ಕಡೆ ಹೋಗ್ತಾ ಇದ್ದೀನಿ, ಹಾಗೆ ನೀನು ಕಳಿಸಿ ಹೋಗ್ತೀನಿ. ಸರಿ ತಮ್ಮ.